ಅಖಿಲ ಭಾರತಿ ಪ್ರಸ್ತುತಪಡಿಸುವ ವಿಜ್ಞಾನ ದರ್ಶನ. ಕಾಡುಗಳು. ಕಾಡುಗಳು ಪರಿಸರದಲ್ಲಿನ ಕಾಡು ಪ್ರಾಣಿ ಮತ್ತು ಪಕ್ಷಿಗಳಿಗೆ ನೈಸರ್ಗಿಕ ಆವಾಸವನ್ನು, ಚಿತ್ರ ಕಾಣಿಸ್ತಿದೆಯಲ್ಲ ಮಕ್ಕಳೇ, ಕಾಡುಗಳು ಅಂದ್ರೇನು, ಪ್ರಾಣಿಗಳು ಅದರಲ್ಲೂ ಕಾಡಿನಲ್ಲಿ ವಾಸಿಸುವಂಥ ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಆವಾಸ ಅಂದರೆ ಉಳ್ಕೊಳ್ಳೋವಂಥ ಜಾಗ ಅದನ್ನು ಕೊಡುತ್ತವೆ. ಪ್ರಾಣಿಗಳಿಗೆ ಆಹಾರ ಮತ್ತು ಮೇವನ್ನು. ಮತ್ತೆ ಚಿತ್ರ ನೋಡಿ, ಒಂದರಲ್ಲಿ ಗಿಣಿ ಏನೋ ಹಣ್ಣು ತಿಂತಾ ಇದೆ ಅಲ್ವಾ, ಇನ್ನೊಂದು ಚಿತ್ರ ಜಿಂಕೆ ಅದು ಮೇವು ತಿಂತಾ ಇರೋದು ಅಲ್ವಾ. ಹೀಗೆ ಕಾಡುಗಳು ಮೊದಲನೇದಾಗಿ ಪಕ್ಷಿಗಳಿಗೆ ಮತ್ತೆ ಪ್ರಾಣಿಗಳಿಗೆ ಉಳ್ಕೊಳ್ಳೋಕೆ ಜಾಗ ಕೊಡುತ್ತವೆ, ಆನಂತರ ಪ್ರಾಣಿಗಳಿಗೆ ಆಹಾರ ಮತ್ತೆ ಮೇವನ್ನ ಕೊಡುತ್ತವೆ. ಹಾಗೂ ಮಾನವರಿಗೆ ಅಗತ್ಯವಾದ ಅನೇಕ ವಸ್ತುಗಳನ್ನು ಒದಗಿಸುತ್ತವೆ. ಅಷ್ಟೇ ಅಲ್ಲದೆ ನಾವು ಮನುಷ್ಯರಿಗೆ ಬೇಕಾಗುವಂಥ ಎಷ್ಟೋ ವಸ್ತುಗಳು ನಮಗೆ ಕಾಡಿಂದಲೇ ಸಿಗತ್ತೆ. ಈ ಚಿತ್ರಗಳನ್ನು ನೋಡಿ ಕಾಡುಗಳಿಂದ ನಮಗಾಗುವ ಉಪಯೋಗಗಳನ್ನು ಬರೆ. ಏನ್ ಚಿತ್ರ ಕಾಣಿಸ್ತಾ ಇದೆ? ಒಂದು ಮನೆ ಚಿತ್ರ ಅಲ್ವಾ. ಮನೆ ಯಾವುದ್ರಿಂದ ಕಟ್ಟಿದೆ ಗಮನ ಇಟ್ಟು ನೋಡಿ. ಮತ್ತೆ ನೋಡಿ ಚಿತ್ರ ಮಕ್ಕಳೇ, ಏನ್ ಕಾಣಿಸ್ತಾ ಇದೆ ನಮ್ಗೆ? ನೆಲ್ಲಿಕಾಯಿ, ಹಾಗೆ ಬೇವು, ತುಳಸಿ, ಅಲೋವೆರಾ ಅಂತಾರಲ್ಲ ಆ ಗಿಡ, ಅದೇ ಅಲ್ಲದೆ ಮತ್ತೊಂದು ಗಿಡ ಕಾಣಿಸ್ತಾ ಇದೆ ಅಲ್ವಾ. ಈ ಚಿತ್ರದಲ್ಲಿ ಏನ್ ಕಾಣಿಸ್ತಾ ಇದೆ ನಮ್ಗೆ? ಹಣ್ಣುಗಳು. ಇದೇನಿದು? ಬುಟ್ಟಿ. ಯಾವ್ದ್ರಿಂದ ಮಾಡಿರೋದು ಇದು ಬುಟ್ಟಿ? ಗಮನ ಇಟ್ಟು ನೋಡಿ. ಏನಿದು? ಮರದಿಂದ ಏನೋ ಶೇಖರಣೆ ಆಗಿದೆ ಅಲ್ವಾ. ಇದು ಕುರ್ಚಿ, ಮೇಜು. ಏನಿದು? ಜೇನುಗೂಡು. ಏನ್ ಸಿಗತ್ತೆ ನಮ್ಗಿದ್ರಿಂದ? ಹೂಗಳು ಅಲ್ವಾ. ಇದಲ್ಲದೆ ಕಾಡುಗಳಿಂದ ಇನ್ನೂ ಯಾವ ಉಪಯೋಗಗಳಿವೆ ಎಂಬುದನ್ನು ತರಗತಿಯಲ್ಲಿ ಸ್ನೇಹಿತರೊಂದಿಗೆ ಚರ್ಚಿಸು. ಇಷ್ಟೆಲ್ಲ ನೋಡಿದ್ವಲ್ಲ ಮಕ್ಕಳೇ, ನಮ್ಗೇನ್ ಗೊತ್ತಾಯ್ತು, ಕಾಡುಗಳಿಂದ ನಮ್ಗಿವೆಲ್ಲ ವಸ್ತುಗಳು ಸಿಗತ್ವೆ. ಅದೂ ಅಲ್ಲದೆ ಕಾಡುಗಳಿಂದ ಬೇರೆ ಬೇರೆ ಏನು ಉಪಯೋಗಗಳಿದೆ ಇದನ್ನ ಚರ್ಚಿಸಿ ಸ್ನೇಹಿತರ ಜೊತೆ, ಆಯ್ತಾ? ಕಾಡು ಸಹ ಒಂದು ಸ್ವಾಭಾವಿಕ ಸಂಪನ್ಮೂಲವಾಗಿದೆ. ಕಾಡುಗಳು ಹಣ್ಣು, ಹೂಗಳು, ಗಿಡಮೂಲಿಕೆಗಳು, ಮರ ಮುಟ್ಟುಗಳನ್ನು ಒದಗಿಸುತ್ತವೆ. ಕಾಡು ಕೂಡ ಒಂದು ಸ್ವಾಭಾವಿಕವಾದ ಸಂಪನ್ಮೂಲ. ಅದರಿಂದ ನಮಗೆ ಹಣ್ಣು, ಹೂಗಳು, ಗಿಡಮೂಲಿಕೆಗಳು, ಮರ ಇಂಥ ಎಷ್ಟೋ ವಸ್ತುಗಳು ಸಿಗತ್ವೆ.
ಕಾಡುಗಳು ಬುಡಕಟ್ಟು ಜನಾಂಗಕ್ಕೆ ಆಶ್ರಯ ತಾಣವೂ ಆಗಿವೆ. ನಾವು ಕಲ್ತ್ಕೊಂಡ್ವಿ ಅಲ್ಲ ಮಕ್ಕಳೇ ಹಿಂದಿನ ಪಾಠದಲ್ಲಿ, ಬುಡಕಟ್ಟು ಜನಾಂಗದವರು ವಾಸಿಸೋದು ಕಾಡಿನಲ್ಲೇ ಅಲ್ವಾ. ಕಾಡುಗಳಿಂದ ಮಣ್ಣಿನ ಸವಕಳಿಯನ್ನು ಅಂದರೆ ಮೇಲ್ಪದರದ ಮಣ್ಣು ಕೊಚ್ಚಿ ಹೋಗುವುದನ್ನು ತಡೆಗಟ್ಟಬಹುದು. ಮತ್ತೇನು ಉಪಯೋಗ ಕಾಡುಗಳಿಂದ ನಮ್ಗೆ ಹಣ್ಣು ಹೂವು ಈ ಥರದ್ದೆಲ್ಲ ಕೊಡೋದಲ್ಲದೆ ಇನ್ನೊಂದು ತುಂಬಾ ದೊಡ್ಡ ಉಪಯೋಗ, ಕಾಡುಗಳಲ್ಲಿ ಮರಗಳಿರುತ್ತಲ್ಲ ಮಕ್ಕಳೇ, ಈ ಮರಗಳಿಂದಾಗಿ ಮಣ್ಣಿನ ಸವಕಳಿ ಅಂದರೆ ಮೇಲ್ಪದರದ ಮಣ್ಣಿರುತ್ತಲ್ಲ ಅದು ಕೊಚ್ಚೋಗೋದು ತಡೆಗಟ್ಟುತ್ತೆ. ಹೇಗೆ? ಚಿತ್ರ ನೋಡಿ ನಿಮಗೆ ಗೊತ್ತಾಗುತ್ತೆ, ಇದು ಒಂದು ಮರದ ಚಿತ್ರ ಅಲ್ವಾ. ಆ ಚಿತ್ರದಲ್ಲಿ ನೋಡಿ ಕೆಳಗಡೆ ಬೇರುಗಳಿದೆ, ಅಲ್ಲಿ ಬಾಣದ ಗುರುತು ಕೆಳಗಡೆ ಹೋಗಿದೆ ಅಲ್ವಾ. ಅಂದ್ರೆ ಏನರ್ಥ, ಬೇರುಗಳು ಕೆಳಗಡೆ ಹೋಗ್ತಾ ಹೋಗ್ತಾ ಸಾಕಷ್ಟು ನೆಲದ ಅಂದ್ರೆ ಭೂಮಿ ಒಳಗಡೆ ಹೋಗುತ್ತವೆ, ಹೀಗಾಗಿ ಅದು ಮಣ್ಣನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳುತ್ತೆ. ಅದರಿಂದ ಮಳೆ ಎಲ್ಲ ಬಂದಾಗ ಮೇಲ್ಮಣ್ಣು ಕೊಚ್ಚ ಹೋಗೋದಿಲ್ಲ. ಕಾಡಿನ ಮರಗಳಿಂದ ಆಕ್ಸಿಜನ್ ಪ್ರಮಾಣ ಹೆಚ್ಚಾಗುತ್ತದೆ. ಗೊತ್ತಲ್ವಾ ನಮ್ಗೆ, ಮರಗಳು ಕಾರ್ಬನ್ ಡೈಆಕ್ಸೈಡ್ನ ಒಳಗಡೆ ಎಳ್ಕೊಂಡು ಆಕ್ಸಿಜನ್ನ ಹೊರಗಡೆ ಬಿಡುತ್ತವೆ. ಚಿತ್ರದಲ್ಲಿ ನೋಡಿ ಅದೇ ಕಾಣಿಸ್ತಾ ಇದೆ ಅಲ್ವಾ. ನಮಗೆ ಸಾಮಾನ್ಯವಾಗಿ ಇದು ಗೊತ್ತು. ಹಾಗಾದ್ರೆ ಮರಗಳು ಹೆಚ್ಚಾದಷ್ಟು ಆಕ್ಸಿಜನ್ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಅಂದ್ರೆ ಏನರ್ಥ, ಕಾಡು ಎಷ್ಟು ದಟ್ಟವಾಗಿರುತ್ತೋ ಅಂದ್ರೆ ಕಾಡಿನಲ್ಲಿ ಮರಗಳು ಎಷ್ಟು ಜಾಸ್ತಿ ಇರುತ್ತೋ ಆಕ್ಸಿಜನ್ ಪ್ರಮಾಣ ಅಷ್ಟೇ ಜಾಸ್ತಿ ಆಗುತ್ತೆ, ಅದು ನಮಗ್ ಸಿಗುತ್ತೆ ಅಲ್ವಾ. ಇಷ್ಟೆಲ್ಲ ಕೊಡುಗೆ ನೀಡುವ ಕಾಡುಗಳನ್ನು ನಗರಗಳ ವಿಸ್ತರಣೆ, ಕೈಗಾರಿಕೆಗಳ ಸ್ಥಾಪನೆ, ಚಿತ್ರ ನೋಡಿ ಮಕ್ಕಳೇ ಗೊತ್ತಾಗುತ್ತೆ ಇದು ಇವತ್ತಿನ ಕಟು ಸತ್ಯ. ನಮಗೆ ಕಾಡುಗಳು ಇಷ್ಟೆಲ್ಲ ಕೊಡುತ್ತವೆ ಅಲ್ವಾ, ನಾವು ತಿನ್ನೋ ಆಹಾರ ಕೊಡುತ್ತವೆ, ನಾವು ಇರಕ್ ಜಾಗ ಕೊಡುತ್ತವೆ, ಮನೆಗಳು ಅದರಿಂದನೇ ಕಟ್ಟೋದು ಅಲ್ವಾ, ಅದೆಲ್ಲ ಕೊಡುತ್ತೆ, ಕೂತ್ಕೊಳ್ಳಕ್ಕೆ ಕುರ್ಚಿ ಕೊಡುತ್ತೆ, ಪ್ರತಿಯೊಂದು ಕೊಡುತ್ತೆ. ಅಷ್ಟೇ ಅಲ್ಲ, ನಮ್ಗೆ ಎಷ್ಟೋ ಮದ್ದುಗಳು ಅದನ್ನ ಕೂಡ ಕಾಡುಗಳು ಕೊಡುತ್ತವೆ. ಆದ್ರೆ ನಾವುಗಳು ಮನುಷ್ಯರು ನಾವೇನ್ ಮಾಡಿದೀವಿ, ನಗರಗಳ ವಿಸ್ತರಣೆ, ಕೈಗಾರಿಕೆಗಳ ಸ್ಥಾಪನೆ, ಇದಕ್ಕೋಸ್ಕರ ಕಾಡುಗಳನ್ನ ಕಳೆದು ಹಾಕಿದೀವಿ. ಚಿತ್ರಗಳು ನೋಡಿ, ಮೊದಲನೇ ಚಿತ್ರ ಯಾವುದು ನೋಡಿ, ನಗರಗಳು ಅಂದ್ರೆ ಕಾಡನ್ನ ನಾವು ಒತ್ತರಿಸ್ತಾ ಹೋಗ್ತೀವಿ, ಒತ್ತರಿಸಿ ಅಲ್ಲಿ ಮನೆಗಳನ್ನ ಕಟ್ತಾ ಹೋಗ್ತೀವಿ, ಮನೆ ಕಟ್ಟಿದಂಗೆ ಅದು ಜನಗಳು ಜಾಸ್ತಿ ಆಗ್ತಾ ಹೋಗ್ತಾರೆ ಅಲ್ವಾ. ಹಾಗೆ ಕೈಗಾರಿಕೆ, ಬಲ್ಗಡೆ ಚಿತ್ರ ನೋಡಿ ಹೇಗಿದೆ ಕಾಡು, ಅದ್ರ ಮಧ್ಯದಲ್ಲಿ ಒಂದು ಬಿಲ್ಡಿಂಗ್ ಕಾಣುತ್ತಲ್ಲ, ಅದು ಯಾವುದೋ ಕೈಗಾರಿಕೆ. ಅಣೆಕಟ್ಟು ನಿರ್ಮಾಣ ಹೀಗೆ ಬೇರೆ ಬೇರೆ ಕಾರಣಗಳಿಗಾಗಿ ನಾಶ ಮಾಡಲಾಗುತ್ತಿದೆ. ಇಲ್ಲಿ ಚಿತ್ರ ಕಾಣ್ತಿದೆ ಅಲ್ವಾ, ಅದು ಅಣೆಕಟ್ಟಿಂದು. ಅವಾಗ್ಲೂ ಅಷ್ಟೇ, ಸುತ್ತ ಇರೋ ಕಾಡುಗಳನ್ನೆಲ್ಲ ಮರಗಳನ್ನೆಲ್ಲ ಕಡಿತಾರೆ, ಕಡಿದು ಅಣೆಕಟ್ಟು ನಿರ್ಮಾಣ ಮಾಡ್ತಾರೆ. ಹೀಗೆ ಬೇರೆ ಬೇರೆ ಕಾರಣಗಳಿಗಾಗಿ ಕಾಡುಗಳನ್ನ ನಾಶ ಮಾಡ್ತಾ ಇದ್ದೀವಿ ನಾವೆಲ್ಲ. ಕಾಡುಗಳ ನಾಶ ಜೀವ ಸಂಕುಲದ ನಾಶ ಎಂಬುದನ್ನು ಮರೆಯಬಾರದು. ಏನರ್ಥ ಮಕ್ಕಳೇ, ಇಷ್ಟೆಲ್ಲ ಕೊಡುತ್ತವಲ್ಲ ಕಾಡುಗಳು, ಅದನ್ನ ನಾವು ನಾಶ ಮಾಡಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಇವಾಗ ಆ ಕಾಡುಗಳ ನಾಶ ಆದ್ರೆ ನಮ್ಮ ಜೀವನನೇ ನಾಶ ಆಗುತ್ತೆ, ಯಾಕೆಂದ್ರೆ ಕಾಡುಗಳಿಂದಾನೇ ನಾವು ಬದುಕ್ತಾ ಇರೋದು, ನಮ್ಗೆ ಆಹಾರ ಸಿಗ್ತಾ ಇರೋದು, ನಮ್ಮ ಉಳಿವಿಗೆ ಎಲ್ಲದಕ್ಕೂ ಕಾಡುಗಳೇ ಕಾರಣ. ಅದನ್ನ ನಾವು ನಾಶ ಪಡಿಸ್ತಾ ಹೋದ್ರೆ ನಮ್ಮ ಜೀವನನ ನಾವೇ ನಾಶ ಪಡಿಸ್ದಂಗೆ, ಅದನ್ನ ಯಾವತ್ತೂ ಮರಿಬಾರ್ದು. ಗೊತ್ತಾಯ್ತಲ್ಲ ಮಕ್ಕಳೇ, ಕಾಡುಗಳ ಸಂರಕ್ಷಣೆ ಅಂದ್ರೆ ಅರ್ಥ ಮಾಡ್ಕೊಂಡ್ವಿ ಈಗ. ಕಾಡುಗಳನ್ನ ಹಾಳು ಮಾಡಿದ್ರೆ
ನಾವು ಹಾಳಾದಂಗೆ. ಅದರಿಂದ ನಾವೇನ್ ಮಾಡಬೇಕು, ಕಾಡುಗಳನ್ನ ಕಾಪಾಡಬೇಕು, ಅಂದ್ರೆ ಕಾಡುಗಳನ್ನ ಸಂರಕ್ಷಿಸಬೇಕು. ಹೇಗ್ ಮಾಡೋದು ಬನ್ನಿ ತಿಳ್ಕೊಳ್ಳೋಣ. ಮರಗಳನ್ನು ಕಡಿಯುವುದನ್ನು ನಿಯಂತ್ರಿಸುವುದು. ಚಿತ್ರದಲ್ಲಿ ಕಾಣಿಸ್ತಿದೆ ಅಲ್ವಾ ಮಕ್ಕಳೇ, ಈ ತರ ಮರನ ಕಡಿಯೋದನ್ನ ನಿಯಂತ್ರಿಸಬೇಕು. ಗಿಡ ಮರಗಳನ್ನು ಬೆಳೆಸುವುದು. ಕಾಡು ಹಾಳಾಗೋದನ್ನ ತಪ್ಪಿಸೋದು ಎಷ್ಟು ಮುಖ್ಯನೋ, ಹೊಸ ಗಿಡಗಳನ್ನ ಮರಗಳನ್ನ ಬೆಳೆಸೋದು ಅಷ್ಟೇ ಮುಖ್ಯ ಅಲ್ವಾ. ಕೆಳಗಡೆ ಚಿತ್ರಗಳೆಲ್ಲ ನೋಡಿ, ಎಲ್ಲದರಲ್ಲೂ ಮಕ್ಕಳು ಗಿಡಗಳು ಹಾಕಿ ಸಸಿ ಹಾಕಿ ಅದನ್ನ ಕಾಪಾಡ್ತಾ ಇದ್ದಾರೆ. ನೀವುಗಳು ಇದನ್ನೆಲ್ಲ ಮಾಡಬೇಕು, ಮಾಡ್ತೀರಾ? ಕಾಡಿನ ಸರಿಯಾದ ಬಳಕೆ. ಕಾಡ್ಗಿಚ್ಚು ಉಂಟು ಮಾಡುವ ಮರಗಳ ರೆಂಬೆಗಳನ್ನು ಕತ್ತರಿಸುವ ಮೂಲಕ ಕಾಡುಗಳನ್ನು ಸಂರಕ್ಷಿಸಬಹುದು. ಇದಷ್ಟೇ ಅಲ್ಲದೆ ಕಾಡು ಒಳಗಡೆ ಅದನ್ನ ಸರಿಯಾಗಿ ಬಳಕೆ ಮಾಡಬೇಕು ಕಾಡನ್ನ. ಅಷ್ಟೇ ಅಲ್ಲ, ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ, ಮರಗಳು ಕೆಲವು ರೆಂಬೆಗಳು ಕೊಂಬೆಗಳು ಒಣಗೋಗ್ಬಿಡುತ್ತವಲ್ಲ, ಅವಾಗ ಒಂದಕ್ಕೊಂದು ಕುಜ್ಜತ್ವೆ, ಉಜ್ಜಿ ಅದರಿಂದ ಕಿಡಿ ಉಂಟಾಗಿ ಕಾಡ್ಗಿಚ್ಚು ಅಂದ್ರೆ ಇಡೀ ಕಾಡಿಗೆ ಬೆಂಕಿ ಹತ್ಕೊಂಡ್ಬಿಡತ್ತೆ. ಅದಕ್ಕೆ ನಾವು ತಡೆಗಟ್ಟಬೇಕಲ್ವಾ. ಅದನ್ನ ಹೇಗ್ ತಡೆಗಟ್ಟೋದು, ಒಣಗೋಗಿರುತ್ತಲ್ಲ ರೆಂಬೆ ಕೊಂಬೆಗಳು ಅದನ್ನೆಲ್ಲ ಅವಾಗವಾಗ ಕತ್ತರಿಸ್ ಹಾಕ್ಬೇಕು. ಹಾಗ್ ಮಾಡೋದ್ರಿಂದ ಕಾಡ್ಗಿಚ್ಚು ತಪ್ಪುತ್ತೆ, ಆವಾಗ ನಾವು ಕಾಡುಗಳನ್ನ ಸಂರಕ್ಷಿಸಬಹುದು. ಕಾಡುಗಳನ್ನು ಸಂರಕ್ಷಿಸಲು ಸರ್ಕಾರವು ರಾಷ್ಟ್ರೀಯ ಅರಣ್ಯ ನೀತಿಯನ್ನು 1988 ಪರಿಷ್ಕರಿಸಿ ಜಾರಿಗೆ ತಂದು ಅರಣ್ಯಗಳ ಪೋಷಣೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಂಡಿದೆ. ಆಯ್ತಲ್ಲ, ಕಾಡುಗಳನ್ನು ಕಾಪಾಡಕ್ಕೆ ಸರ್ಕಾರ ಏನ್ ಮಾಡ್ತು, ರಾಷ್ಟ್ರೀಯ ಅರಣ್ಯ ನೀತಿ ಇದನ್ನ 1988 ಪರಿಷ್ಕರಿಸಿ ಅದನ್ನ ಜಾರಿಗೆ ತಂತು. ಹೀಗೆ ಅರಣ್ಯಗಳ ಪೋಷಣೆ ಸಂರಕ್ಷಣೆ ಮತ್ತು ಅಭಿವೃದ್ಧಿಗೆ ಯೋಜನೆಗಳನ್ನ ಕೈಗೊಂಡಿತು. ಚಿತ್ರ ಕಾಣಿಸ್ತಿದೆಯಲ್ಲ ಮಕ್ಕಳೇ, ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಇದು ಸರ್ಕಾರ ಮಾಡಿರೋ ಅಂತ ಯೋಜನೆ. ಓದಿ ತಿಳಿ. ಸರ್ಕಾರವು ಅರಣ್ಯ ಇಲಾಖೆಯ ಮೂಲಕ ರಾಷ್ಟ್ರೀಯ ಅರಣ್ಯಗಳನ್ನು ನಿರ್ವಹಿಸಿ ಸಂರಕ್ಷಿಸುತ್ತಿದೆ. ಅಷ್ಟೇ ಅಲ್ಲದೆ ಸರ್ಕಾರ ಅರಣ್ಯ ಇಲಾಖೆ ಅಂತ ಅದನ್ನ ಸ್ಥಾಪಿಸಿದೆ. ಅದು ರಾಷ್ಟ್ರೀಯ ಅರಣ್ಯಗಳನ್ನ ನಿರ್ವಹಿಸಿ ರಕ್ಷಣೆ ಮಾಡುತ್ತೆ. ಚಿತ್ರ ಕಾಣ್ತಿದ್ಯಲ್ಲ ಮಕ್ಕಳೇ, ಇದು ಅರಣ್ಯ ಇಲಾಖೆ ಸಿಬ್ಬಂದಿ. ಸಾಮಾಜಿಕ ಅರಣ್ಯಗಳನ್ನು ಗ್ರಾಮ ಪಂಚಾಯಿತಿ ಮತ್ತು ಸಮುದಾಯದವರು ಸಂರಕ್ಷಿಸುತ್ತಾರೆ. ಸರಿ, ಅರಣ್ಯ ಇಲಾಖೆ ಬಗ್ಗೆ ತಿಳ್ಕೊಂಡ್ವಿ. ಈಗ ಸಾಮಾಜಿಕ ಅರಣ್ಯಗಳಿರುತ್ತಲ್ಲ, ಅದನ್ನ ಯಾರು ಕಾಪಾಡೋರು? ಅದನ್ನ ಗ್ರಾಮ ಪಂಚಾಯಿತಿ ಮತ್ತು ಸಮುದಾಯದವರು ಸಂರಕ್ಷಿಸ್ತಾರೆ. ಅಂದ್ರೆ ಏನರ್ಥ ಮಕ್ಕಳೇ? ಆ ಅರಣ್ಯಗಳನ್ನ ಸಂರಕ್ಷಿಸೋದು ನಮಗೂ ಸೇರದಂತ ಕೆಲಸ ಅಲ್ವಾ. ರಾಷ್ಟ್ರೀಯ ಉದ್ಯಾನಗಳು ಮತ್ತು ವನ್ಯಜೀವಿಧಾಮಗಳು ಕೆಲವು ಅರಣ್ಯ ಪ್ರದೇಶಗಳನ್ನು ಗುರುತಿಸಿ ಕಾಡಿನೊಂದಿಗೆ ವನ್ಯಜೀವಿಗಳನ್ನು ಸಂರಕ್ಷಿಸಲಾಗಿದೆ. ಕಾಡು ಎಷ್ಟು ಮುಖ್ಯನೋ ನಮ್ಗೆ, ಅಲ್ಲಿ ವಾಸ ಆಗುತ್ತಲ್ಲ ಕಾಡು ಮೃಗಗಳು, ಇವುಗಳು ಅಷ್ಟೇ ಮುಖ್ಯ ಅಲ್ವಾ. ಇವುಗಳನ್ನೆಲ್ಲವನ್ನು ಕಾಪಾಡಕ್ಕೆ ರಾಷ್ಟ್ರೀಯ ಉದ್ಯಾನಗಳು ಮತ್ತು ವನ್ಯ ಜೀವಧಾಮಗಳು ಇದನ್ನ ಸರ್ಕಾರ ಮಾಡಿದೆ. ಅಂದ್ರೆ ಕೆಲವು ಅರಣ್ಯ ಪ್ರದೇಶಗಳನ್ನ ಗುರುತಿಸಿ
ಸರ್ಕಾರ ಏನ್ ಮಾಡುತ್ತೆ, ಕಾಡು ಜೊತೆಗೆ ಅಲ್ಲಿ ವಾಸ ಆಗಿರೋ ಅಂತ ಪ್ರಾಣಿಗಳು ಎರಡನ್ನು ರಕ್ಷಿಸಕ್ಕೆ ಕ್ರಮಾನ ತಗೊಳತ್ತೆ. ಗೊತ್ತಾಯ್ತಲ್ಲ. ಉದಾಹರಣೆ, ಬನ್ನೇರುಘಟ್ಟ ಬಂಡೀಪುರ ಅರಣ್ಯಗಳನ್ನು ಸಂರಕ್ಷಿಸಲು ಕಾನೂನುಗಳನ್ನು ರೂಪಿಸಿ ಭದ್ರತೆಯನ್ನು ಒದಗಿಸಲಾಗಿದೆ. ಇದಕ್ಕೆ ಉದಾಹರಣೆಗಳು ನಮ್ಮಲ್ಲೇ ಬೆಂಗಳೂರಲ್ಲಿ ಇದೆಯಲ್ವಾ, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ನೋಡಿ ಚಿತ್ರ ಕಾಣಿಸ್ತಿದೆ ಅಲ್ವಾ, ಅದು. ಹಾಗೆ ಬಲ್ಗಡೆ ಚಿತ್ರ ಬಂಡೀಪುರ್ ನ್ಯಾಷನಲ್ ಪಾರ್ಕ್. ಹೀಗೆ ಅರಣ್ಯಗಳನ್ನು ಸಂರಕ್ಷಿಸಕ್ಕೆ ಕಾನೂನುಗಳನ್ನ ಮಾಡಿ ಭದ್ರತೆಯನ್ನ ಒದಗಿಸಿ ಸರ್ಕಾರ ಈ ವನ್ಯಜೀವಿಗಳನ್ನ ಜೊತೆಗೆ ಕಾಡುಗಳನ್ನ ಕಾಪಾಡ್ತಾ ಇದೆ. ಮರಗಳನ್ನು ಕಡಿಯುವುದು, ಮರಗಳ ಕಳ್ಳ ಸಾಗಾಣಿಕೆ, ವನ್ಯ ಪ್ರಾಣಿಗಳನ್ನು ಕೊಲ್ಲುವುದು ಅಪರಾಧವಾಗುತ್ತದೆ. ಈ ಹೊಸ ನಿಯಮಗಳ ಪ್ರಕಾರ ಮರಗಳನ್ನ ಕಡಿಯೋದು, ಮರಗಳನ್ನ ಕಳ್ಳತನದಲ್ಲಿ ಸಾಗಿಸೋದು, ಅದಕ್ಕೆ ಕಳ್ಳ ಸಾಗಾಣಿಕೆ ಅಂತ ಹೇಳ್ತೀವಿ. ಹಾಗೆ ವನ್ಯ ಪ್ರಾಣಿಗಳನ್ನು ಕೊಲ್ಲೋದು ಅಪರಾಧ. ಚಿತ್ರದಲ್ಲಿ ಕಾಣಿಸ್ತಿದೆಯಲ್ಲ ಮಕ್ಕಳೇ, ನೋಡಿ ಕಾಡಿನ ಮರಗಳನ್ನ ಕಡಿತಾ ಇದ್ದಾರೆ ಮೊದಲನೇ ಚಿತ್ರದಲ್ಲಿ. ಎರಡನೇ ಚಿತ್ರದಲ್ಲಿ ನೋಡಿ ಪೊಲೀಸ್ ಹತ್ರ ಸಿಕ್ಕಾಕೊಂಡಿದ್ದಾರೆ ಅವರು. ಯಾಕೆ? ಮರಗಳ ಕಳ್ಳ ಸಾಗಾಣಿಕೆ ಮಾಡಿ ಸಿಕ್ಕಾಕೊಂಡಿದ್ದಾರೆ. ಕೆಳಗಡೆ ನೋಡಿ, ಯಾರೋ ವನ್ಯಜೀವಿನ ಕೊಲ್ತಾ ಇದಾರಲ್ವಾ, ಇವೆಲ್ಲ ಅಪರಾಧಗಳು, ಇದನ್ನ ಮಾಡಬಾರ್ದು ಅಂತ ಸರ್ಕಾರ ಬಹಳ ಕಟ್ಟುನಿಟ್ಟಾಗಿ ಕ್ರಮ ತಗೊಂಡಿದೆ. ನಮ್ಮ ಹಿಂದಿನವರ ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಗಳು ಅರಣ್ಯ ಸಂರಕ್ಷಣೆಗೆ ಕಾರಣವಾಗಿದೆ. ಉದಾಹರಣೆ, ದಕ್ಷಿಣ ಕನ್ನಡ ಜಿಲ್ಲೆಯ ನಾಗಬನ, ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವ ದೇವರ ಕಾಡು. ಇಲ್ಲಿ ಮರಗಳನ್ನು ಕಡಿಯುವುದನ್ನು ನಿಷೇಧಿಸಲಾಗಿದೆ. ಹಾಗಿದ್ರೆ ಮುಂಚಿನವರು ಹೇಗೆ ಕಾಡುಗಳನ್ನ ಕಾಪಾಡ್ತಾ ಇದ್ರು? ಯಾಕೆ ನಮ್ಗೆ ಇದುವರೆಗೂ ಕಾಡುಗಳು ಇಷ್ಟೊಂದು ದಟ್ಟವಾಗಿ ಉಳ್ಕೊಂಡ್ ಬಂತು ಅಂದ್ರೆ, ಅದಕ್ಕೆ ಕಾರಣ ನಮ್ಮ ಹಿಂದಿನವರಲ್ಲಿ ಇದ್ದಿದ್ದ ಧಾರ್ಮಿಕ ನಂಬಿಕೆ ಮತ್ತೆ ಆಚರಣೆಗಳು. ಅಂದ್ರೆ ಕಾಡುಗಳೇ ದೇವ್ರು ಅಂತ ಅವ್ರುಗಳೆಲ್ಲ ಕಾಪಾಡ್ತಾ ಇದ್ರು ಅರಣ್ಯಗಳನ್ನ. ಅದರಿಂದ ಅರಣ್ಯ ಸಂರಕ್ಷಣೆ ಆಯ್ತು. ಇದಕ್ಕೆ ಉದಾಹರಣೆ ಅಂದ್ರೆ, ಎಡಗಡೆ ಕಾಣ್ತಿದ್ಯಲ್ಲ ಚಿತ್ರ, ಅದು ಅದ್ರದ್ದೇ ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯ ನಾಗಬನ. ಹಾಗೆ ಬಲ್ಗಡೆ ಕಾಣ್ತಿರೋ ಚಿತ್ರ ಕೊಡಗು ಜಿಲ್ಲೆಯಲ್ಲಿ ಕಾಣುವಂತ ದೇವರ ಕಾಡು. ಇಲ್ಲಿ ಮರಗಳನ್ನ ಕಡಿಬಾರ್ದು, ಕಡಿಯೋದನ್ನ ನಿಷೇಧಿಸಲಾಗಿದೆ. ಇದು ಹಿಂದಿನವ್ರು ನಡ್ಸ್ಕೊಂಡ್ ಬಂದಿದ್ದು. ಹೀಗ್ ಮಾಡಿದ್ರೆ ಅಲ್ವಾ ನಮ್ ಕಾಡುಗಳು ಉಳ್ಕೊಳ್ಳೋದು, ನಾವೆಲ್ಲ ಸುಭದ್ರವಾಗಿ ಇರಕ್ ಸಾಧ್ಯವಾಗದು. ಕೆಲವು ದೊಡ್ಡ ಯೋಜನೆಗಳಿಗಾಗಿ ಅರಣ್ಯಗಳನ್ನು ಕಡಿಯುವ ಸಂದರ್ಭ ಒದಗಿದಾಗ ಅದನ್ನು ವಿರೋಧಿಸಿ ಅನೇಕ ಚಳುವಳಿಗಳು ನಡೆದಿವೆ. ಅಂದ್ರೆ ಈ ಹಿಂದೆ ಕೆಲವು ದೊಡ್ಡ ಯೋಜನೆಗಳಿಗಾಗಿ ದೊಡ್ಡ ದೊಡ್ಡ ಅರಣ್ಯ ಪ್ರದೇಶಗಳನ್ನ ಕಡಿಯೋ ಅಂತ ಸಂದರ್ಭ ಒದಗಿತ್ತು ಹಿಂದೆ. ಅವಾಗ ಅದನ್ನು ವಿರೋಧಿಸಿ, ಅಂದ್ರೆ ಮರಗಳನ್ನು ಕಡಿಬಾರ್ದು, ಅರಣ್ಯಗಳನ್ನ ನಾಶ ಮಾಡಬಾರ್ದು ಅಂತ ಅನೇಕ ಚಳುವಳಿಗಳು ಹಿಂದಿಂದನೂ ನಡೆದಿದೆ. ಚಿತ್ರ ಕಾಣ್ತಿದ್ಯಲ್ಲ ಮಕ್ಕಳೇ, ನೋಡಿ ಮರ ಅದ್ರ ಸುತ್ತ, ಅದನ್ನ ಕಾಪಾಡಕ್ಕೆ ಎಷ್ಟು ಜನ ಕೈ ಕಟ್ಟಿ ನಿಂತಿದ್ದಾರೆ, ಒಬ್ರಿಗೊಬ್ರು ಕೈ ಹಿಡ್ಕೊಂಡು ನಿಂತಿದ್ದಾರೆ ಅಲ್ವಾ. ಓದಿ ತಿಳಿ, ಕರ್ನಾಟಕದ ಜೀವ ವೈವಿಧ್ಯದಿಂದ ಕೂಡಿದ ಪಶ್ಚಿಮ ಘಟ್ಟದ ಅರಣ್ಯಗಳ ನಾಶವನ್ನು ತಡೆಗಟ್ಟಲು ಪಾಂಡುರಂಗ ಹೆಗಡೆಯವರು ಅಪ್ಪಿಕೋ ಚಳುವಳಿ ಪ್ರಾರಂಭಿಸಿದರು. ಗೊತ್ತಾಯ್ತಲ್ಲ ಮಕ್ಕಳೇ, ಕರ್ನಾಟಕದಲ್ಲಿ ಜೀವ ವೈವಿಧ್ಯ ಅಂದ್ರೆ ಬೇರೆ ಬೇರೆ ರೀತಿಯ ಜೀವಿಗಳು ಪ್ರಾಣಿಗಳು ಇವೆಲ್ಲ ವಾಸ ಮಾಡೋ ಅಂಥ ಪಶ್ಚಿಮ ಘಟ್ಟದ ಅರಣ್ಯಗಳು, ಇವುಗಳ ನಾಶನ ತಡೆಗಟ್ಟಕ್ಕೆ ಪಾಂಡುರಂಗ ಹೆಗಡೆಯವರು ಅಪ್ಪಿಕೋ ಚಳುವಳಿ ಅಂತ ಅದನ್ನ ಪ್ರಾರಂಭಿಸಿದ್ರು. ಅಪ್ಪಿಕೋ ಅಂದ್ರೆ ಏನು? ಕಾಣ್ತಿದ್ಯಲ್ಲ ಚಿತ್ರ ನೋಡಿ, ಹೋಗಿ ಆ ಮರನ ಅಪ್ಕೊಂಬಿಡೋದು ಯಾರು ಕಡಿಯಕ್ ಬಂದಾಗ. ಅವಾಗ ಅವ್ರ ಮರ ಕಡಿಯೋದನ್ನ
ತಪ್ಪಿಸೋದು. ಎಡಗಡೆ ಕಾಣ್ತಿದಾರಲ್ಲ ಅವರೇನೆ ಪಾಂಡುರಂಗ ಹೆಗಡೆಯವರು. ಕೇರಳದಲ್ಲಿರುವ ಜೀವ ವೈವಿಧ್ಯ ತಾಣವಾದ ಮೌನ ಕಣಿವೆಯಲ್ಲಿ ಜಲವಿದ್ಯುತ್ ಯೋಜನೆ ಪ್ರಾರಂಭಿಸಲು ಸರ್ಕಾರ ಯತ್ನಿಸಿದಾಗ ಪರಿಸರವಾದಿಗಳು ಮೌನ ಕಣಿವೆ ಹೋರಾಟದ ಮೂಲಕ ಯೋಜನೆಯನ್ನು ತಡೆಹಿಡಿದರು. ಗೊತ್ತಾಯ್ತಲ್ಲ, ಕೇರಳದಲ್ಲಿ ಮೌನ ಕಣಿವೆ ಅಂದರೆ ಸೈಲೆಂಟ್ ವ್ಯಾಲಿ ಅಂತ ಇದೆ. ಅಲ್ಲಿ ವಿದ್ಯುತ್ ಯೋಜನೆ ಪ್ರಾರಂಭಿಸಕ್ಕೆ ಸರ್ಕಾರ ಯತ್ನಿಸಿದಾಗ ಅದ್ರ ಮೂಲಕ ಎಷ್ಟೋ ಮರಗಳನ್ನು ಕಡಿಬೇಕಾಗತ್ತೆ, ಅದರಿಂದ ಪ್ರಾಣಿಗಳಿಗೆ ಎಲ್ಲವಕ್ಕೂ ಹಾನಿಯಾಗತ್ತೆ, ಅದನ್ನ ತಪ್ಪಿಸ್ಬೇಕು ಅಂತ ಹೇಳಿ ಪರಿಸರವಾದಿಗಳು ಹೋರಾಟ ಮಾಡಿ ಯೋಜನೆನ ತಡೆ ಹಿಡಿದ್ರು. ನೋಡಿ ಕೆಳಗಡೆ ಕಾಣ್ತಾ ಇದೆಯಲ್ಲ ಚಿತ್ರ, ಸೇವ್ ಸೈಲೆಂಟ್ ವ್ಯಾಲಿ ಅಂದ್ರೆ ಸೈಲೆಂಟ್ ವ್ಯಾಲಿ ಅಥವಾ ಮೌನ ಕಣಿವೆ, ಇದನ್ನ ಕಾಪಾಡಿ ಅಂತ ಹೇಳಿ ಆ ವಿದ್ಯುತ್ ಯೋಜನೆ ಪ್ರಾರಂಭಿಸೋದನ್ನ ನಿಲ್ಲಿಸಿ ನಮ್ಮ ಪರಿಸರನ ಕಾಪಾಡಿದ್ರು. ಬಿಹಾರದ ಅರಣ್ಯಗಳ ಸಂರಕ್ಷಣೆಗಾಗಿ ಪ್ರಾರಂಭವಾದ ಕಾಡನ್ನು ಉಳಿಸಿ ಜಂಗಲ್ ಬಚಾವ್ ಆಂದೋಲನ ಜಾರ್ಖಂಡ್ ಮತ್ತು ಒಡಿಶಾಗೂ ಹರಡಿ ಅರಣ್ಯಗಳ ಸಂರಕ್ಷಣೆಗೆ ಕಾರಣವಾಯಿತು. ಗೊತ್ತಾಯ್ತಲ್ಲ ಮಕ್ಕಳೇ, ಬಿಹಾರದ ಅರಣ್ಯಗಳ ರಕ್ಷಣೆಗಾಗಿ ಅಂದ್ರೆ ಸಂರಕ್ಷಣೆಗಾಗಿ ಶುರುವಾಯಿತು ಯಾವುದು, ಕಾಡನ್ನು ಉಳಿಸಿ, ಹಿಂದಿನಲ್ಲಿ ಜಂಗಲ್ ಬಚಾವೋ ಅಂತ ಆಂದೋಲನ. ಅದು ಜಾರ್ಖಂಡ್ಗೂ ಹಬ್ಬಿತು, ಒಡಿಶಾಗೂ ಹಬ್ಬಿತು, ಅಲ್ಲಿಗೆ ಹರಡಿ ಅಲ್ಲಿ ಅರಣ್ಯಗಳ ಸಂರಕ್ಷಣೆಗೂ ಕಾರಣ ಆಯಿತು. ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಚಿತ್ರ, ಅದು ಜಂಗಲ್ ಬಚಾವೋ ಅಂದ್ರೆ ಕಾಡನ್ನು ಉಳಿಸಿ ಆಂದೋಲನದ ಚಿತ್ರ. ಬಲ್ಗಡೆ ಕಾಣಿಸ್ತಿರೋದು ಭಾರತದ ನಕ್ಷೆ ಅಲ್ವಾ. ನೋಡಿ ಅದರಲ್ಲಿ ನಿಮ್ಗೆ ಸುಲಭವಾಗಿ ಗೊತ್ತಾಗುತ್ತೆ, ಮೊದಲು ಬಿಹಾರ, ಆಮೇಲೆ ಜಾರ್ಖಂಡ್, ಒರಿಸ್ಸಾ. ಹಿಮಾಲಯದಲ್ಲಿನ ಅರಣ್ಯಗಳ ಸಂರಕ್ಷಣೆಗಾಗಿ ಸುಂದರ್ಲಾಲ್ ಬಹುಗುಣರವರು ಚಿಪ್ಕೋ ಚಳುವಳಿ ಪ್ರಾರಂಭಿಸಿ ಮರಗಳ ನಾಶವನ್ನು ತಡೆಹಿಡಿದರು. ಹಿಮಾಲಯದ ಅರಣ್ಯಗಳು ಅವುಗಳನ್ನು ಕಾಪಾಡಕ್ಕೋಸ್ಕರ, ಅವುಗಳ ಸಂರಕ್ಷಣೆಗಾಗಿ ಸುಂದರ್ಲಾಲ್ ಬಹುಗುಣ ಅವರು ಚಿಪ್ಕೋ ಚಳುವಳಿ ಶುರು ಮಾಡಿದ್ರು. ಏನ್ ಚಿಪ್ಕೋ ಅಂದ್ರೆ ಕನ್ನಡದಲ್ಲಿ ನಾವು ಅಪ್ಪಿಕೋ ಅಂದ್ವಲ್ಲ, ಅದೇ ಚಿಪ್ಕೋ ಅಂದ್ರೆ ಗಟ್ಟಿಯಾಗಿ ಹಿಡ್ಕೋ, ತಬ್ಗೋ ಅಂತ. ಈ ಚಳುವಳಿ ಆರಂಭಿಸಿ ಮರಗಳ ನಾಶನ ಅವರು ತಡೆ ಹಿಡಿದ್ರು. ಕೆಳಗಡೆ ಕಾಣಿಸ್ತಿದ್ಯಲ್ಲ ಚಿತ್ರ ಮಕ್ಕಳೇ, ಅವರೇ ಸುಂದರ್ಲಾಲ್ ಬಹುಗುಣ ಅವರು. ಓದಿ ತಿಳಿ ವೃಕ್ಷ ಮಾತೆ ಎಂದೇ ದೇಶದಾದ್ಯಂತ ಪ್ರಖ್ಯಾತಿ ಪಡೆದಿರುವ ಸಾಲು ಮರದ ತಿಮ್ಮಕ್ಕ ಕರ್ನಾಟಕದ ಹೆಮ್ಮೆಯ ಸುಪುತ್ರಿ. ಕಾಣ್ತಾ ಇದೆಯಲ್ಲ ಚಿತ್ರ ಮಕ್ಕಳ ಕೆಳಗಡೆ, ಅವರೇ ಸಾಲು ಮರದ ತಿಮ್ಮಕ್ಕ. ಇವರನ್ನ ವೃಕ್ಷ ಮಾತೆ ಅಂತಲೇನೆ ದೇಶಾದ್ಯಂತ ಎಲ್ಲರೂ ಗೌರವಿಸ್ತಾರೆ, ತುಂಬಾ ಪ್ರಖ್ಯಾತಿ ಪಡೆದಿದ್ದಾರೆ ಇವರು. ಇವರು ಕರ್ನಾಟಕದ ಸೇರಿದವರು, ಕರ್ನಾಟಕದ ಹೆಮ್ಮೆಯ ಮಗಳು ಈಕೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ವಿಜಯಮ್ಮ ಮತ್ತು ಚಿಕ್ಕರಂಗಯ್ಯ ದಂಪತಿಗಳ ಮಗಳಾದ ತಿಮ್ಮಕ್ಕ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಬಿಕ್ಕಲಕ್ಕಯ್ಯನವರನ್ನು ವಿವಾಹವಾಗಿ ಹುಲಿಕಲ್ಲಿನಲ್ಲಿ ವಾಸ್ತವ್ಯ ಹೂಡುತ್ತಾರೆ. ಈಕೆ ತುಮಕೂರು ಜಿಲ್ಲೆ ಅದರ ಗುಬ್ಬಿ ತಾಲೂಕಿನ ವಿಜಯಮ್ಮ ಮತ್ತು ಚಿಕ್ಕರಂಗಯ್ಯ ಈ ದಂಪತಿಗಳ ಮಗಳಾಗಿ ಹುಟ್ಟುತ್ತಾರೆ ತಿಮ್ಮಕ್ಕ. ಇವರು ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಬಿಕ್ಕಲಕ್ಕಯ್ಯ ಅವರನ್ನ ಮದುವೆಯಾಗಿ ಹುಲಿಕಲ್ನಲ್ಲಿ ವಾಸ್ತವ್ಯ ಹೂಡ್ತಾರೆ.
ಆನಂತರದ ದಿನಗಳಲ್ಲಿ ತನ್ನ ಪತಿಯ ಸಹಕಾರದೊಂದಿಗೆ ತಮ್ಮ ಊರಾದ ಹುಲಿಕಲ್ನಿಂದ ಕುದೂರಿನವರೆಗೆ ರಸ್ತೆಯ ಇಕ್ಕೆಡೆಗಳಲ್ಲಿ ಆಲದ ಮರಗಳನ್ನು ನೆಟ್ಟು ಪೋಷಿಸಿ ಬೆಳೆಸುತ್ತಾರೆ. ನಂತರದ ದಿನಗಳಲ್ಲಿ ಅವರ ಪತಿ ಅವರ ಸಹಕಾರದೊಂದಿಗೆ ತಮ್ಮ ಊರು ಯಾವುದು ಹುಲಿಕಲ್ ಅಲ್ಲಿಂದ ಕುದೂರಿನವರೆಗೆ ರಸ್ತೆಯ ಎರಡೂ ಕಡೆಗಳಲ್ಲಿ ಆಲದ ಮರಗಳನ್ನು ನೆಡ್ತಾರೆ. ನೆಡೋದಷ್ಟೇ ಅಲ್ಲ, ಅದನ್ನ ಪೋಷಿಸಿ ಕಾಪಾಡಿ ಬೆಳೆಸ್ತಾರೆ. ಚಿತ್ರ ಕಾಣಿಸ್ತಿದೆಯಲ್ಲ ಮಕ್ಕಳೇ, ಅದರಲ್ಲಿ ಮುಂದೆ ನಿಂತಿರೋರು ಸಾಲು ಮರದ ತಿಮ್ಮಕ್ಕ. ನೋಡಿ ಆ ಕಡೆ ಈ ಕಡೆ ಎರಡ್ ಕಡೆನೂ ಮರಗಳು ಹೇಗೆ ದಟ್ಟವಾಗಿ ಹಬ್ಕೊಂಡಿವೆ ಅಲ್ವಾ. ಇವರೇ ಅದನ್ನೆಲ್ಲ ನೆಟ್ಟು ಮಾತ್ರ ಅಲ್ಲ, ನೆಟ್ಟು ಅದನ್ನ ಪೋಷಿಸಿ ಬೆಳೆಸಿದ್ದಾರೆ. ಪಾಪ ಹೀಗೆ ಮರಗಳನ್ನು ಮಕ್ಕಳೆಂದು ಭಾವಿಸಿ ಅವುಗಳ ಪಾಲನೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವ ಶತಾಯುಷಿ ತಿಮ್ಮಕ್ಕನವರನ್ನು ಸಾಲು ಮರದ ತಿಮ್ಮಕ್ಕ ಎಂದು ಕರೆಯಲಾಗುತ್ತಿದೆ. ಹೀಗೆ ಮರಗಳನ್ನು ನೆಟ್ಟು ಅವುಗಳನ್ನೇ ಮಕ್ಕಳನ್ನು ಕಾಪಾಡೋ ಥರ ಅವುಗಳನ್ನು ಕಾಪಾಡಿ ಅವುಗಳನ್ನು ಪಾಲಿಸಿ ಅದಕ್ಕೋಸ್ಕರ ತಮ್ಮ ಜೀವನಾನೇ ಮುಡುಪಾಗಿಟ್ಟಿದ್ದು ಸಾಲು ಮರದ ತಿಮ್ಮಕ್ಕ. ಅವರನ್ನ ಪ್ರೀತಿಯಿಂದ, ಯಾಕೆಂದ್ರೆ ಇಷ್ಟೊಂದು ಸಾಲು ಮರಗಳು ನೆಟ್ರಲ್ಲ ಅವರು, ಅದಕ್ಕೆ ಅವರನ್ನ ಪ್ರೀತಿಯಿಂದ ಸಾಲು ಮರದ ತಿಮ್ಮಕ್ಕ ಅಂತ ಕರೀತಾರೆ. ಶತಾಯುಷಿಗಳವರು, ಶತಾಯುಷಿ ಅಂದ್ರೇನು, 100 ವರ್ಷ ಆಗಿದೆ ಅವ್ರಿಗೆ. ಇವರ ಗೌರವಾರ್ಥವಾಗಿ ಕರ್ನಾಟಕ ಸರ್ಕಾರವು 2014-15 ಸಾಲಿನ ರಾಜ್ಯ ಬಜೆಟ್ನಲ್ಲಿ ಸಾಲು ಮರದ ತಿಮ್ಮಕ್ಕನ ನೆರಳು ಯೋಜನೆಯನ್ನು ಘೋಷಿಸಿ ಜಾರಿಗೆ ತಂದಿರುತ್ತದೆ. ಇವ್ರ ಗೌರವಕ್ಕೋಸ್ಕರ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ, 2014-15 ಸಾಲಿನ ರಾಜ್ಯ ಬಜೆಟ್ ಮಂಡಿಸುತ್ತಲ್ಲ ಸರ್ಕಾರ, ಅದರಲ್ಲಿ ಸಾಲು ಮರದ ತಿಮ್ಮಕ್ಕನ ನೆರಳು ಯೋಜನೆ ಅದನ್ನ ಘೋಷಿಸಿ ಜಾರಿಗೆ ತಂದಿದೆ. ಪರಿಸರ ಕಾಳಜಿಗೆ ಪ್ರಶಂಸಿಸಿ 100+ ಪ್ರಶಸ್ತಿಗಳು ಅವರನ್ನು ಅರಸಿಕೊಂಡು ಬಂದಿರುತ್ತವೆ. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ನಾಡೋಜ ಪ್ರಶಸ್ತಿ, ಇದು ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ ಇವರು ಕೊಡೋ ಅಂಥದ್ದು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿ, ಇದು ಭಾರತ ಸರ್ಕಾರ ಕೊಡುವಂಥದ್ದು. ಅಷ್ಟೇ ಅಲ್ಲ, ಪರಿಸರ ರತ್ನ ಪ್ರಶಸ್ತಿ. ಪರಿಸರ ಸಂರಕ್ಷಣೆಯಲ್ಲಿ ನಮ್ಮೆಲ್ಲರಿಗೂ ಮಾದರಿಯಾಗಿರುವ ಸಾಲು ಮರದ ತಿಮ್ಮಕ್ಕನವರ ಪರಿಸರದ ಮೇಲಿನ ಕಾಳಜಿ ಅನನ್ಯ ಹಾಗೂ ಅನುಕರಣೀಯ. ಹೀಗೆ ಪರಿಸರನ ಕಾಪಾಡೋದ್ರಲ್ಲಿ ಸಾಲು ಮರದ ತಿಮ್ಮಕ್ಕ ನಮಗೆಲ್ರಿಗೂ ಮಾದರಿಯಾಗಿದ್ದಾರೆ. ಇವರ ಕಾಳಜಿ, ಅದು ಆ ಗಿಡಗಳನ್ನ ಪೋಷಿಸಿ ಪಾಲಿಸಿದ್ದಂಥ ಕಾಳಜಿ ಇನ್ನೆಲ್ಲೂ ಕಾಣಕ್ ಸಿಗಲ್ಲ. ಅಷ್ಟು ಅನನ್ಯವಾದದ್ದು. ಅಷ್ಟೇ ಅಲ್ಲ, ಅನುಕರಣೀಯವಾದ್ದು. ಅನುಕರಣೀಯ ಅಂದ್ರೆ ನಾವೆಲ್ಲರೂ ಅದನ್ನ ಮಾಡೋ ಅಂಥದ್ದು. ಮಾಡ್ತೀರ ಮಕ್ಕಳೇ ನೀವೂ? ಓದಿ ತಿಳಿ, ಪ್ರಾಣಿಗಳೂ ಕೂಡ ನವೀಕರಿಸಬಹುದಾದ ಸಂಪನ್ಮೂಲವಾಗಿವೆ, ಏಕೆಂದರೆ ಅವು ಸಂತಾನೋತ್ಪತ್ತಿಯ ಮೂಲಕ ತಮ್ಮ ಸಂಖ್ಯೆ ಹೆಚ್ಚಿಸಿಕೊಳ್ಳುತ್ತಿರುತ್ತವೆ. ಪ್ರಾಣಿಗಳು ಕೂಡ ನವೀಕರಿಸಬಹುದಾದ ಸಂಪನ್ಮೂಲಗಳು, ಯಾಕೆಂದ್ರೆ ಅವುಗಳು ಸಂತಾನೋತ್ಪತ್ತಿ ಮೂಲಕ ತಮ್ಮ ಸಂಖ್ಯೆನ ಹೆಚ್ಚಿಸಿಕೊಳ್ಳುತ್ತವೆ. ಕೆಲವೊಮ್ಮೆ ವನ್ಯ ಪ್ರಾಣಿಗಳನ್ನು ಬೇಟೆಯಾಡಿ ನಿರ್ಮೂಲನೆ ಮಾಡಿದರೆ ಅವುಗಳ ವಂಶವೇ ಅಳಿದು ಹೋಗಿ ನವೀಕರಿಸಲಾಗದ ಸಂಪನ್ಮೂಲವಾಗಿ ಬಿಡುತ್ತವೆ. ಇಂತಹ ಸಂಪನ್ಮೂಲವನ್ನು ರಕ್ಷಿಸಬೇಕಾಗಿರುವುದು ನಮ್ಮೆಲ್ಲರ ಹೊಣೆ. ಹೌದು,
ಸಂತಾನೋತ್ಪತ್ತಿ ಮೂಲಕ ಪ್ರಾಣಿಗಳು ತಮ್ಮ ಸಂಖ್ಯೆ ಹೆಚ್ಚಿಸಿಕೊಳ್ಳುತ್ತವೆ, ನಿಜಾನೆ. ಅದರಿಂದ ಅವು ನವೀಕರಿಸಬಹುದಾದ ಸಂಪನ್ಮೂಲ. ಆದರೆ ಮಿತಿ ಮೀರಿ ವನ್ಯ ಪ್ರಾಣಿಗಳನ್ನ ಬೇಟೆ ಮಾಡಿ ಅವುಗಳ ನಿರ್ಮೂಲನೆ ಮಾಡಿದ್ರೆ ಅಷ್ಟೇ ಅಲ್ಲ, ಕಾಡನ್ನೆಲ್ಲ ನಾಶ ಮಾಡ್ತಾ ಹೋದ್ರೆ ಪ್ರಾಣಿಗಳು ಸಾಯುತ್ತವೆ ಅಲ್ವಾ? ಹೀಗಾದ್ರೆ ಅವುಗಳ ವಂಶನೇ ಅಳೆದು ಹೋಗುತ್ತೆ. ಹಾಗಾಗಿ ಅವು ನವೀಕರಿಸಲಾಗದ ಸಂಪನ್ಮೂಲ ಆಗ್ಬಿಡುತ್ತವೆ. ಆದ್ರಿಂದ ಇಂತಹ ಸಂಪನ್ಮೂಲಗಳನ್ನ ರಕ್ಷಿಸಬೇಕಾದ್ದು ನಮ್ಮ ನಿಮ್ಮ ಎಲ್ಲರ ಹೊಣೆ, ಅಂದ್ರೆ ಜವಾಬ್ದಾರಿ ಅಲ್ವಾ ಮಕ್ಕಳೇ? ಮಕ್ಕಳೇ, ಪಾಠ ಚೆನ್ನಾಗಿತ್ತಲ್ವಾ? ಸುಲಭವಾಗಿ ಅರ್ಥ ಆಯ್ತಲ್ವಾ? ಇಷ್ಟ ಆಯ್ತಾ ನಿಮ್ಗೆ? ಸರಿ, ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್.